ಇದೇ ಡೈರಿಯಲ್ಲಿ ರಿಲೀಸ್ ಮಾಡ್ತೀನಿ. ಇವತ್ತು ಬಿಜೆಪಿಯವ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ, ಪ್ರಧಾನಮಂತ್ರಿಗಳಿಗೂ ಹೋಮ್ ಮಿನಿಸ್ಟರ್ಗೂ. ಇವತ್ತು ಈ ರಾಜ್ಯದ ರೈತರ ಸಂಪತ್ತು ಭೂಮಿನ ಸ್ವೇಚ್ಛಾಚಾರವಾಗಿ ಈ ಪ್ರಾಜೆಕ್ಟ್ ಹೆಸರಿನಲ್ಲಿ ಯಾವ ರೀತಿ ಲೂಟಿ ಆಗಿದೆ, ಇದಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ? ಇವತ್ತು ಬಿಜೆಪಿ ನಾಯಕರಿಗೆ, ದೆಹಲಿ ನಾಯಕರಿಗೆ ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋದಿದ್ದರೆ ಆಕ್ಷನ್ ತಗೋತಾರೆ. ಪ್ರಧಾನಮಂತ್ರಿಗಳಿಗೂ ಕಳಿಸ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ, ಕೆಲವು ಡಾಕ್ಯುಮೆಂಟ್ ಸಿದ್ಧ ಮಾಡಿದ್ದೀನಿ. ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೀನಿ, ಎಚ್ ಕೆ ಪಾಟೀಲ್ರಿಗೆ ಯಾವೊಬ್ಬ ಹೆಣ್ಣು ಮಗಳು ಅಡ್ವೊಕೇಟು, ಇದೇ ಜಯಚಂದ್ರ ಅವರು ಲಾ ಮಿನಿಸ್ಟ್ರು, ನಾನು ಮೆಚ್ಕೋತೀನಿ ಅವ್ರನ್ನ, ಒಂದು ಅಸೈನ್ಮೆಂಟ್ ಕೊಟ್ಟರು ಒಂದು ಹೆಣ್ಣು ಮಗಳಿಗೆ, ಕಳೆದ 20 ವರ್ಷದಲ್ಲಿ ಜುಡಿಷಿಯರಿನಲ್ಲಿ ನಮ್ಮ ಸರ್ಕಾರಗಳೇನು ಫೇಲ್ಯೂರ್ ಆಯಿತು, ಅದಕ್ಕೆ ಕಾರಣ ನಮ್ಮ ಅಧಿಕಾರಿಗಳು, ಕೆಲವು ಮಂತ್ರಿಗಳು, ಕೆಲವು ನಮ್ಮ ಜುಡಿಷಿಯರಿ ಕೆಲಸ ಮಾಡ್ತಕ್ಕಂಥ ವಕೀಲರು ಯಾವ್ಯಾವ ರೀತಿ ಅವನ ಜೊತೆ ಕೊಲೆಯಡ್ ಆಗಿದ್ದರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಒಂದು ದೊಡ್ಡ ಅಸ್ತ್ರ ದೊರಕಿರ್ತಕ್ಕಂಥದ್ದನ್ನು ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಯಾರೋ ಹೆಣ್ಣುಮಗಳು ರೈತರ ಭೂಮಿ ಉಳಿಸ್ಲಿಕ್ಕೆ, ಸರ್ಕಾರದ ಆಸ್ತಿ ಉಳಿಸ್ಲಿಕ್ಕೆ ಲಕ್ಷಾಂತರ ಕೋಟಿ ಆಗುತ್ತೆ ಇವತ್ತು ಬೆಲೆ, ಅಂತ ಹೆಣ್ಣುಮಗಳು ರಾಜೀನಾಮೆ ಕೊಟ್ಟು ಹೋಗುವಂತ ಕಳಿಸ್ತಾ ಇದ್ದೀರಿ ಎಚ್ ಕೆ ಪಾಟೀಲ್ರೇ, ಫೈಲ್ ನಿಮ್ಮ ಮುಂದೆ ಇದೆ. ಅದ್ಯಾವುದು ಜಿಂದಾಲ್ದು ಬರೋದಲ್ಲ ಲೆಟ್ರು, ಜಿಂದಾಲ್ಗೆ ಅದು ಭೂಮಿ ಕೊಡೋದು ಅಲ್ಲೆಲ್ಲೋ ಬಳ್ಳಾರಿಯಲ್ಲಿ. ಈಗೇನು ಮಾಡ್ತೀರಿ ನೋಡ್ತೀನಿ ಎಚ್ ಕೆ ಪಾಟೀಲ್, ಚರ್ಚೆ ಮಾಡೋಣಂತೆ. ಜಿಂದಾಲಿಗೆ ಭೂಮಿ ಕೊಡಬಾರದು ಅಂತೇಳಿ ಪತ್ರ ಬರೆದಿದ್ದಿರಲ್ಲ ಜಾರ್ಜಿಗೆ, ಆಮೇಲೆ ಪಾಪ ಬಿ ಜೆ ಪಿಯವರು ಇಲ್ಲೆಲ್ಲ ಕೂತಿದ್ರಲ್ಲ ಧರಣಿ, ಆಮೇಲೆ ಅವ್ರು ಬಂದು ಕೊಡಬೇಕು ಅಂತ ಹೋಗಿ ಮತ್ತೇನು ಆಗಿ ಅಲ್ಲಿಗೆ ನಿಂತ್ಕೊತಲ್ಲ. ಈಗೇನು ಮಾಡ್ತಾರೆ ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟ್ರು ನೋಡೋಣಂತೀಗ. ಯಾವ ಒಂದು ನೈಸ್ ಕಂಪ್ನಿಯ ಹೋರಾಟದಲ್ಲಿ ರಾಜ್ಯ ಸರ್ಕಾರಕ್ಕೆ, ನಾಡಿನ ಜನತೆಯ ರೈತರಿಗೆ ಗೌರವ ತಂದಂಥ ವಕೀಲರನ್ನ ಇವತ್ತು ರಾಜೀನಾಮೆ ಕೊಟ್ಟು ಹೋಗು ಅಂತೇಳಿ ರಾಜೀನಾಮೆ ಪಡೆದು ಅಕ್ಸೆಪ್ಟ್ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ನೋಡೋಣ ಏನು ಮಾಡ್ತೀರಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಕೆಲವು ಡಾಕ್ಯುಮೆಂಟ್ನ ದೆಹಲಿಯಲ್ಲೇ ರಿಲೀಸ್ ಮಾಡಬೇಕು ಅಂತ ಇದ್ದೇನೆ. ನಾನೇನು ಇಟ್ಟಂಡ್ರನ್ನು ಮಾಡೋದಿಲ್ಲ, ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನಾನು ಡಾಕ್ಯುಮೆಂಟ್ ಇಲ್ಲದೆ ಚರ್ಚೆಗೆ ಯಾವುದಕ್ಕೂ ಬರಲ್ಲ. ಹಿಂದೆ ನೋಡಿದ್ದೀರಿ ಬಿ ಜೆ ಪಿ ಸರ್ಕಾರದಲ್ಲಿ ನೀವು 70 ಜನ ಎಮ್ ಎಲ್ ಎಗಳು, ನಿಮ್ಮ ಯೋಗ್ಯತೆ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡೋಕ್ಕಾಗಿಲ್ಲ 5 ವರ್ಷದಲ್ಲಿ. ದಂಡಿಗಳು ದಂಡಿ ಕೆ ಜಿ ಗಟ್ಟಲೆ ಕೊಟ್ಟೆ ದಾಖಲೆಗಳು, ಪ್ರತಿದಿನ ಮಾಧ್ಯಮ ಸ್ನೇಹಿತರು ಕಾಯ್ತಾ ಇರೋರು ಇವತ್ತೇನು ದಾಖಲೆ ಬಿಡುಗಡೆ ಆಗುತ್ತೆ ಜನತಾ ಹೇಳಿದ್ದಿಲ್ಲ ಅಂತ. ತಾರ್ಕಿಕ ಎಂಡಿಗೆ ತಗೊಂಡು ಹೋಗಲಿಕ್ಕೆ ಈ ದೇಶದ ವ್ಯವಸ್ಥೆ ಇದೆಯಲ್ಲ, ಈ ದೇಶದ ವ್ಯವಸ್ಥೆನಲ್ಲಿ ಸಾಧ್ಯ ಇಲ್ಲ ತಾರ್ಕಿಕ ಎಂಡ್ ತಗೊಂಡು ಹೋಗಲಿಕ್ಕೆ, ಇದು ಸಮಸ್ಯೆ. ಅದರಿಂದ ಇವತ್ತು ನಿಮ್ಮ ಗ್ಯಾರಂಟಿ ಗ್ಯಾರಂಟಿ ಭಜನೆ ಇದೆಯಲ್ಲ ನಿಲ್ಲಿಸಿ, ಇವತ್ತು ಯಾವ ಕಲಬುರಗಿ ಹೋಗಿದ್ದೀರಿ, ಕಲಬುರಗಿ ಬಿದರ್ನಲ್ಲಿ ಮೊನ್ನೆ ಏನು ಮಳೆ ಆಯಿತು, ಬಿತ್ತನೆ ಮಾಡಿದ್ದು ಸಂಪೂರ್ಣ ನಾಶ ಆಗಿದೆ. ಯಾರಾದರೂ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಈ ಸರ್ಕಾರದಲ್ಲಿ? ನಿನ್ನೆ ದಿನ ಮದ್ದೂರಿನಲ್ಲಿ ಒಬ್ಬ ರೈತ ಕಬ್ಬಿನ ಗದ್ದೆಗೆ ಬೆಂಕಿ ಇಟ್ಟು ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾನೆ ರೈತ ಅಲ್ಲಿ, ಇವತ್ತು ಯಾವುದೋ ಟಿ ವಿಲಿ ನೋಡ್ತಾ ಇದ್ದೆ ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ. ಇದು ರೈತನ ಬದುಕು, ಬರೀ ಗ್ಯಾರಂಟಿ ಬದ್ನೆ ಮಾಡ್ಕೊಂಡು ಎಷ್ಟು ದಿನ ಕಾಲ ತಳ್ಳುತ್ತೀರಿ? ತಿಳ್ಕೊಂಡಿರ್ಬೋದು ನೀವು ಜೆ ಡಿ ಎಸ್ ಮುಗಿದೋಗ್ಬಿಟ್ಟಿದೆ, ಅಸ್ತಿತ್ವ ಇಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾರೆ. ಎಂತೆಂಥ ಪರಿಸ್ಥಿತಿಗಳು ನೋಡಿಲ್ಲ,